ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ದೇಹಾಂಗದಾನ ಸಾಹಿತ್ಯ ಪರಿಷತ್ ಇವರು ಸ್ಪರ್ಧೆ, ಕಿರುಕಥಾ ಸ್ಪರ್ಧೆಗಾಗಿ ಏರ್ಪಡಿಸಿರುವ ಸ್ಪರ್ಧೆಗೆ ನಂದೊಂದು ಕತೆ ಬರ್ತಿದ್ದೀನಿ. ಅವ್ರು ಕೊಟ್ಟ ವಿಷಯ ಮೃತ್ಯೋರ್ಮ ಅಮೃತಂ ಗಮಯ. ಅದಕ್ಕೆ ನಾನು ಬರೆದಿರೋದು ಶೀರ್ಷಿಕೆ ದೃಢ ನಿರ್ಧಾರ. ರಮೇಶ್ ಮತ್ತು ಸುಕನ್ಯಾ ಅಂತ ಗಂಡ ಹೆಂಡತಿ ಇರ್ತಾರೆ. ಅವರು ಒಂದು ಹಳ್ಳಿಯಲ್ಲಿರ್ತಾರೆ. ಪೇಟೆಗೆ ಹೋಗಬೇಕು ಅಂದರೆ ಸ್ವಲ್ಪ ದೂರ ಹೋಗಬೇಕು, ಯಾಕೆಂದರೆ ಅಲ್ಲಿವರೆಗೂ ಇವರದ್ದು ಆಸ್ತಿ ಇರುತ್ತೆ. ಜಮೀನು, ಹೊಲ ಎಲ್ಲ, ತೆಂಗಿನ ತೋಟ ಎಲ್ಲದೂ ತುಂಬಿಕೊಂಡಿರುತ್ತೆ. ಆಮೇಲೆ ಇವರು ತುಂಬ ಶ್ರೀಮಂತರು, ಇವರು ಬಿಲಿಯನಾಧಿಪತಿಗಳು, ಬೇಕಾದಷ್ಟು ಇರುತ್ತೆ ಅವ್ರ ಹತ್ರ. ಆಮೇಲೆ ಹಿಂದಿಂದ ಬಂದಿದ್ದು ಬೆಳ್ಳಿ ಬಂಗಾರ ಎಲ್ಲದೂ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ, ಯಾವುದಕ್ಕೂ ಕೊರತೆ ಇರಲ್ಲ. ಎಲ್ಲಿ ನೋಡಿದರೂ ಆಳುಗಳು, ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಆಳಿರ್ತಾರೆ, ಕಾಲಾದಿ ಆಳುಗಳಿರ್ತಾರೆ. ಏಲಕ್ಕಿ, ಕಾಳುಮೆಣಸು ಹೀಗೆ ಪರ್ಯಾಯ ಬೆಳೆಯನ್ನು ಎಲ್ಲದನ್ನೂ ಬೆಳೀತಾ ಇರ್ತಾರೆ. ಚೆನ್ನಾಗಿರುತ್ತೆ ಸಂಸಾರ. ಆಮೇಲೆ ಅವರಿಗೆ ಎರಡು ಜನ ಮಕ್ಕಳಿರ್ತಾರೆ, ಒಂದು ಮಗಳು ಒಂದು ಮಗ. ಮಗಳ ಹೆಸರು ಸಾಹಿತ್ಯ ಮತ್ತು ಮಗನ ಹೆಸರು ಗಗನ್ ಅಂತ. ಚೆನ್ನಾಗಿದೆ ಸಂಸಾರ, ಚೆನ್ನಾಗಿರುತ್ತೆ. ಆಮೇಲೆ ಅವನ ಗಗನಿಗೆ ಬಾಲ್ಯ ಸ್ನೇಹಿತೆ, ಅವಳನ್ನ ಬಾಲ್ಯ ಸ್ನೇಹಿತೆ ರಂಜಿತಾ ಅಂತ ಇರ್ತಾಳೆ. ಅವಳನ್ನು ಅದ್ದೂರಿಯಾಗಿ ಮದುವೆ ಮಾಡ್ತಾರೆ, ತುಂಬ ಹೇಗೆ ಶ್ರೀಮಂತರು ಗ್ರ್ಯಾಂಡಾಗಿ ಮದುವೆ ಮಾಡಿರ್ತಾರೆ. ಹೀಗೆ ಸಂಸಾರ ನೆಮ್ಮದಿಯಿಂದ ಇರುತ್ತೆ. ಒಂದಿನ ಏನು ಮಾಡ್ತಾರೆ, ಮಳೆಗಾಲದಲ್ಲಿ ಒಂದು ಜಲಪಾತ ನೋಡಬೇಕು ಅಂತ ಆಸೆ ಆಗುತ್ತೆ. ರಂಜಿತಾ ಮತ್ತು ಗಗನ್ ಹಾಗೂ ಸಾಹಿತ್ಯ ಮೂರು ಜನ ಹೊರಡ್ತಾರೆ ಕಾರಲ್ಲಿ. ದಾರಿ ಮೇಲೆ ಹೋಗುವಷ್ಟೊತ್ತಿಗೆ ಒಂದು ಭೀಕರ ಅಪಘಾತ ಆಗೋಗುತ್ತೆ. ಆವಾಗ ಸಾಹಿತ್ಯ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಮತ್ತು ಎಲ್ಲರಿಗೂ ಫೋನ್ ಎಲ್ಲ ಮಾಡ್ತಾರೆ, ನೋಡಿದವರು ದಾರಿ ಹೋಗೋರು ಫೋನ್ ಮಾಡಿದ ತಕ್ಷಣವೇ ಅವರಿಬ್ಬರು ತಗೊಂಡೋಗಿ ಗಗನ್ ಹಾಗೂ ಮತ್ತು ರಂಜಿತನ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಐ ಸಿ ಯುಗೆ ಹಾಕ್ತಾರೆ. ಐ ಸಿ ಯುಗೆ ಹಾಕಿದ ತಕ್ಷಣ ರಮೇಶ್ ಮತ್ತು ದಂಪತಿಗಳು, ಸುಕನ್ಯಾ ದಂಪತಿಗಳು ಬರ್ತಾರೆ. ಬಂದು ಡಾಕ್ಟರ್ ಹತ್ರ ಅಂಗಲಾಚಿ ಬೇಡ್ಕೊಳ್ತಾರೆ, ನಮ್ಮ ಮಕ್ಕಳನ್ನು ಉಳಿಸಿಕೊಡಿ, ಕೋಟಿ ಕೋಟಿ ಖರ್ಚಾದರೂ ಏನು ತೊಂದರೆ ಇಲ್ಲ, ಆದರೆ ನಮ್ಮ ಮಕ್ಕಳು ಬದುಕಬೇಕು ಅಂಥೇಳಿ. ಆದರೆ ಡಾಕ್ಟ್ರ್ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅವ್ರು ಉಳಿಯೋದಿಲ್ಲ ಅಂಥೇಳಿ. ಇನ್ನೆಂಥ ಮಾಡೋದು ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಅವರಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಲಹೆ ಕೊಡ್ತಾರೆ. ನೀವು ನಿಮ್ಮ ಮಕ್ಕಳ ಅಂಗಾಂಗಗಳನ್ನು ದಾನ ಮಾಡ್ಬೋದು, ಆಗ ನೀವು ಅವ್ರ ಬೆಳಕಿನಿಂದ ಅವರ ನೋಡುವ ದೃಷ್ಟಿಯಿಂದ ಅವರನ್ನೇ ನೀವು ಮಕ್ಕಳು ಅಂತ ತಿಳ್ಕೊಬೋದು ಅಂತ ಅವ್ರಿಗೆ ಹೇಳ್ತಾರೆ. ಆಗ ಗಂಡ ಹೆಂಡತಿ ಇಬ್ಬರು ಸಹ ಒಂದು ದೃಢ ನಿರ್ಧಾರ ಮಾಡ್ತಾರೆ, ಸರಿ ಅಂಥೇಳಿ ಅಂಗಾಂಗ ದಾನ ಮಾಡೋಕ್ಕೆ ಒಪ್ಕೊಳ್ತಾರೆ. ಮತ್ತು ಏನು ಮಾಡ್ತಾರೆ, ಎಲ್ಲ ಅದನ್ನು ಈಗ ತುಂಬ ಶ್ರೀಮಂತರಾಗಿರೋದ್ರಿಂದ ರಮೇಶ್ ಮತ್ತು ದಂಪತಿಗಳು ಎಲ್ಲ ಖರ್ಚನ್ನು ತಾವೇ ವಹಿಸ್ಕೊಳ್ತಾರೆ. ಮತ್ತು ಡಾಕ್ಟ್ರ್ ಇನ್ನೊಂದು ಸಲಹೆ ಕೊಡ್ತಾರೆ, ನಿಮ್ಮ ಮೂರು ಜನ ಮಕ್ಕಳದ್ದು ಕಣ್ಣುಗಳನ್ನು ಅಂದರೆ ಸೊಸೆ ಸೇರಿ ಬೇರೆಯವರಿಗೆ ಅಳವಡಿಸೋದ್ರಿಂದ ಅವರು ಹೊರ ಪ್ರಪಂಚವನ್ನು ನೋಡ್ತಾರೆ. ಆಮೇಲೆ ಅವರು ಇನ್ನೂ ಪ್ರಪಂಚ ನೋಡಿರಲ್ಲ, ಜಗತ್ತನ್ನು ನೋಡಿರಲ್ಲ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಮನುಷ್ಯ ಹೇಗಿರ್ತಾರೆ, ಪ್ರಪಂಚ ಹೇಗಿದೆ ಅಂತ ಗೊತ್ತಿರಲ್ಲ. ಅವರಿಗೆ ನಿಮ್ಮ ಕಣ್ಣುಗಳನ್ನು ಅಳವಡಿಸೋದ್ರಿಂದ ಅವರು ಎದುರುಗಡೆ ಯಾರು ಸಿಕ್ಕಿದ್ರು ನಾವೇನು ಹೇಳಿದರೂ ಅವರು ಒಪ್ಕೊಳ್ತಾರೆ, ಅವರಿಗೆ ದೃಷ್ಟಿ ಕೊಟ್ಟಾಗೂ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂಥೇಳಿ ಇವರು ಒಪ್ಕೊಂಡು ಎಲ್ಲ ಖರ್ಚುಗಳನ್ನು ಹಾಕ್ಕೊಂಡು ಅವರಿ ಮೂರು ಜನಕ್ಕೆ ಕಣ್ಣು ಮಕ್ಕಳ ಕಣ್ಣನ್ನು ಅಳವಡಿಸ್ತಾರೆ. ಆವಾಗ ಡಾಕ್ಟ್ರು ಇವ್ರ ಮುಂದಗಡೆ ಸರಿಯಾಗತ್ತೆ, ಇವ್ರ ಮುಂದಗಡೆ ನಿಲ್ಲಿಸಿ ಮೂರು ಜನರನ್ನು ಇವರು ನಿಮ್ಮ ಅಪ್ಪ ಅಮ್ಮ ಅಂತ ರಮೇಶ್ ಹಾಗೂ ಸುಕನ್ಯಾ ದಂಪತಿಗಳನ್ನು ತೋರಿಸ್ತಾರೆ. ಆಗ ಮಕ್ಕಳಿಗೂ ಸಹ ತುಂಬ ಖುಷಿಯಾಗತ್ತೆ, ಅಪ್ಪ ಅಮ್ಮನ ನೋಡಿರಲ್ಲ, ಜಗತ್ತನ್ನು ನೋಡಿರಲ್ಲ, ಅವ್ರಿಗೆ ಏನು ಅಂತಲೇ ಗೊತ್ತಿರಲ್ಲ, ಪ್ರಪಂಚ ಹೇಗಿದೆ ಅಂತ ಗೊತ್ತಿರಲ್ಲ. ಆಗ ಇದನ್ನು ನೋಡಿದ ತಕ್ಷಣವೇ ಅವರಿಗೆ ತುಂಬ ಸಂತೋಷ ಆಗುತ್ತೆ, ಮತ್ತು ಅಪ್ಪ ಅಮ್ಮ ಅಂತ ಒಪ್ಕೊಳ್ತಾರೆ ಅವರಿಬ್ಬರನ್ನ. ಆಮೇಲೆ ರಮೇಶ್ ದಂಪತಿಗಳು ಸಹ ತಮ್ಮ ಮಕ್ಕಳನ್ನ ನೋಡಿದ ಹಾಗೆ, ಅವ್ರದ್ದೇ ಕಣ್ಣಿರುತ್ತೆ, ತಮ್ಮ ಮಕ್ಕಳನ್ನ ನೋಡಿದ ಹಾಗೆ, ಮಗ ಮತ್ತು ಸೊಸೆನ ನೋಡಿದ ಹಾಗೆ ಅಷ್ಟು ಖುಷಿಯಿಂದ ಅವರನ್ನು ತಮ್ಮ ಮನೆಗೆ ಹೋಗಿ ಮನೆ ತುಂಬಿಸ್ಕೊಳ್ತಾರೆ. ಸಂತೋಷವಾಗಿರುತ್ತೆ, ಮೊದಲಿನ ಥರನೇ ಮನೆ ಮತ್ತೆ ನಂದನವನ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಸಂಸಾರ, ತುಂಬ ಆರಾಮಾಗಿರ್ತಾರೆ. ಸ್ನೇಹಿತರೆ, ಕೇಳಿದ್ರಲ್ಲ ಕತೆನ, ದೇಹದ ಅಂಗಾಂಗಗಳನ್ನು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹವನ್ನು ನಮ್ಮ ಕಣ್ಣು ಪ್ರತಿಯೊಂದು ಏನೇನು ದಾನ ಮಾಡೋಕ್ಕೆ ಬರುತ್ತೋ ಎಲ್ಲ ಅಂಗಾಂಗಗಳನ್ನು ದಾನ ಮಾಡಿ ಬೇರೆಯವರಿಗೆ ಅಳವಡಿಸೋದ್ರಿಂದ ಬೇರೆಯವ್ರ ಬದುಕು ಬಂಗಾರ ಆಗುತ್ತೆ, ಅವರು ಸಹ ಮತ್ತೆ ಜಗತ್ತಲ್ಲಿ ಹೊಸ ಜೀವನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.